ದೇಶದಾದ್ಯಂತ ಬಿಜೆಪಿಯನ್ನ ಮಣಿಸಲು ಕಸರತ್ತು ನಡೆಸ್ತಾ ಇರುವಂತಹ ಇಂಡಿಯಾ ಮೈತ್ರಿಕೂಟಕ್ಕೆ ಈ ಮತದಾನವು ಬಹುಮುಖ್ಯವಾಗಿದ್ದು, ಮತದಾನದಲ್ಲಿ ಬಿಜೆಪಿ ವಿರುದ್ಧ ಆಡಳಿತ ವಿರೋಧಿ ಅಲೆಯು ಕಂಡುಬಂದಿದೆ. ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೋಕಸಭಾ ಚುನಾವಣೆಯಲ್ಲಿ 49 ಸ್ಥಾನಗಳಿಗೆ 5ನೇ ಹಂತದ ಮತದಾನ ಸೋಮವಾರ ಮುಗಿದಿದೆ. ದೇಶದ ಹೆವಿ ವೇಟ್ ಕ್ಷೇತ್ರಗಳಾಗಿರುವಂತಹ ಉತ್ತರ ಪ್ರದೇಶದ ರಾಯ್ಬರೇಲಿ, ಅಮೇಥಿ ಮತ್ತು ಫೈಜಾಬಾದ್, ಮಹಾರಾಷ್ಟ್ರ, ಮುಂಬೈ ನಗರದ ಪ್ರದೇಶಗಳು, ಥಾಣೆ ಮತ್ತು ನಾಸಿಕ್ ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಬಿಜೆಪಿ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿರುವ ಉತ್ತರ ಪ್ರದೇಶದ 14 ಸ್ಥಾನಗಳು ಹಾಗೂ ಟಿಎಂಸಿಯ ಆಡಳಿತ ಕೋಟೆ ಬಂಗಾಳದ 7 ಸ್ಥಾನಗಳು ಮತದಾನ ಎದುರಿಸಿದೆ. ಪಕ್ಷಗಳೇ ಒಡೆದು ಛಿದ್ರ ಆಗಿರುವಂಥ ಮಹಾರಾಷ್ಟ್ರದಲ್ಲಿ 13 ಸ್ಥಾನಗಳಿಗೆ ಮತದಾನ ಆಗಿದೆ. ಒಡಿಶಾದ ನೈಋತ್ಯ ಭಾಗದಲ್ಲಿ ಏಕಕಾಲದಲ್ಲಿ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿದೆ. ದೇಶದಾದ್ಯಂತ ಬಿಜೆಪಿಯನ್ನು ಮಣಿಸಲು ಕಸರತ್ತು ನಡೆಸ್ತಾ ಇರುವಂಥ ಇಂಡಿಯಾ ಮೈತ್ರಿಕೂಟಕ್ಕೆ ಈ ಮತದಾನವು ಬಹುಮುಖ್ಯವಾಗಿದ್ದು, ಮತದಾನದಲ್ಲಿ ಬಿಜೆಪಿ ವಿರುದ್ಧ ಆಡಳಿತ ವಿರೋಧಿ ಅಲೆಯು ಕಂಡುಬಂದಿದೆ. ಸೋಮವಾರ ಮತದಾನ ನಡೆದ 8 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾನ ನಡೆದಿದ್ದು, 2019 ಚುನಾವಣೆಗೆ ಹೋಲಿಸಿದರೆ ಈ ವರ್ಷ ಅಂದರೆ 5ನೇ ಹಂತದಲ್ಲಿ 2.5% ಮತದಾನದ ಪ್ರಮಾಣ ಕುಸಿದಿದೆ. 2024 ಚುನಾವಣೆಯ ಮತದಾನ ನಿಖರ ಅಂಕಿಅಂಶಗಳನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿಲ್ಲ. ಆದರೂ ಕೂಡ 60.09% ಮತದಾನ ಆಗಿದೆ ಅಂತ ಅಂದಾಜಿಸಲಾಗಿದೆ. 2019 5ನೇ ಹಂತದಲ್ಲಿ 62.5% ಮತದಾನ ಆಗಿತ್ತು. ಆದರೂ 5ನೇ ಹಂತದ ಮತದಾನದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾತ್ರನೇ 2019 ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ. 2019 ಜಮ್ಮು ಕಾಶ್ಮೀರದ ಬರಮುಲ್ಲಾದಲ್ಲಿ 34.6% ಮತದಾನ ಆಗಿತ್ತು. ಈ ಬಾರಿ ಬರೋಬ್ಬರಿ 56.73% ಮತದಾನ ನಡೆದಿದೆ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ 370ನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಅಲ್ಲಿ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದ್ದು, ಜನರು ಕೇಂದ್ರ ಸರ್ಕಾರದ ವಿರುದ್ಧದ ಸಿಟ್ಟನ್ನು ತಮ್ಮ ಮತದಾನದ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕಳೆದ 35 ವರ್ಷಗಳಲ್ಲೇ ಮೊದಲ ಬಾರಿಗೆ ಹೆಚ್ಚಿನ ಮತದಾನ ದಾಖಲಾಗಿರೋದು. ಇದು ತಮ್ಮ ಹಕ್ಕುಗಳನ್ನು ಕಸಿದುಕೊಂಡ ಕೇಂದ್ರ NDAಯನ್ನು ಸೋಲಿಸಬೇಕು ಅಂತ ಅಲ್ಲಿನ ಜನರು ನಿರ್ಧರಿಸೋದನ್ನು ಸೂಚಿಸುತ್ತೆ. ಉಳಿದಂತೆ ಸೋಮವಾರ ಮತದಾನ ನಡೆದ ಎಲ್ಲ 6 ರಾಜ್ಯಗಳಲ್ಲೂ ಮತದಾನ ಕುಸಿದಿದೆ. ಬಿಜೆಪಿ ತನ್ನ ಅಧಿಕಾರ ದಾಹದಿಂದ ಸ್ಥಳೀಯ ಪಕ್ಷಗಳನ್ನೇ ಇಬ್ಬಾಗ ಮಾಡಿದ ಮಹಾರಾಷ್ಟ್ರದಲ್ಲಿ 13 ಸ್ಥಾನಗಳಿಗೆ ಮತದಾನ ನಡೆದಿದೆ. 2019 55.7% ಮತದಾನ ಆಗಿತ್ತು. ಆದರೂ ಈ ಬಾರಿ 54.3% ಮತದಾನ ಆಗಿದೆ. ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರವನ್ನು ಉರುಳಿಸಿದ ಬಿಜೆಪಿಯು ಕಾಂಗ್ರೆಸ್ ಜೊತೆಗಿದ್ದ ಶಿವಸೇನೆ ಮತ್ತು NCP ಎರಡೂ ಪಕ್ಷಗಳನ್ನು ಒಡೆದುಹಾಕಿದೆ. ಶರದ್ ಪವಾರ್ ಅವರ NCPಯನ್ನು ಅಜಿತ್ ಪವಾರ್ ಒಡೆದರೆ, ಉದ್ಧವ್ ಠಾಕ್ರೆ ಅವರ ಶಿವಸೇನೆಯನ್ನು ಏಕನಾಥ್ ಶಿಂದೆ ಒಡೆದು ಬಿಜೆಪಿ ಜೊತೆ ಸೇರಿದ್ದಾರೆ. ಸದ್ಯ ಬಿಜೆಪಿ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರದಲ್ಲಿ ಶಿಂದೆ ಮುಖ್ಯಮಂತ್ರಿ, ಅಜಿತ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಗಳನ್ನೇ ಒಡೆದ ಬಿಜೆಪಿ ವಿರುದ್ಧ ರಾಜ್ಯದ ಜನರು ಆಕ್ರೋಶಗೊಂಡಿದ್ದಾರೆ. ಮುಂಬೈ ನಗರಗಳಲ್ಲಿರುವ ಕ್ಷೇತ್ರಗಳನ್ನು ಉದ್ಧವ್ ಅವರ ಬಣ ಭದ್ರಕೋಟೆ ಎಂದು ಪರಿಗಣಿಸಿದೆ. ಅಲ್ಲಿ ಮತದಾನ ಕಡಿಮೆ ಆಗಿದ್ದರೂ ಬಿಜೆಪಿ ವಿರೋಧಿ ಮತದಾರರು ಮತ ಚಲಾಯಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಥಾಣೆ ಮತ್ತು ನಾಸಿರ್ನಲ್ಲಿಯೂ ಸಹ ಇಂಡಿಯಾ ಮೈತ್ರಿಕೂಟದ ಪರವಾಗಿಯೇ ಮತದಾರರು ಮತ ಚಲಾಯಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಉತ್ತರ ಪ್ರದೇಶದಲ್ಲಿ 14 ಸ್ಥಾನಗಳಿಗೆ ಮತದಾನ ನಡೆದಿದ್ದು 57.8% ಮತದಾನ ಆಗಿದೆ. ಇಲ್ಲಿ 2019 58.6% ಮತದಾನ ಆಗಿತ್ತು. ಉತ್ತರ ಪ್ರದೇಶ ಸದ್ಯಕ್ಕೆ ಬಿಜೆಪಿಯ ಭದ್ರಕೋಟೆ ಆಗಿದ್ದರೂ ಅದನ್ನು ಒಡೆಯೋಕೆ ಕಾಂಗ್ರೆಸ್ SP ಭಾರೀ ತಂತ್ರವನ್ನು ಹಣಿತಾ ಇದೆ. ರಾಮ ಮಂದಿರದ ಹೆಸರಲ್ಲಿ ಮತ್ತೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋಕೆ ಬಿಜೆಪಿ ಮುಂದಾಗಿದ್ದರೂ ಸಹ ಮಂದಿರದ ವಿಚಾರ ಬಿಜೆಪಿಯ ಕೈ ಹಿಡಿತಾ ಇಲ್ಲ. ಮಂದಿರಕ್ಕೆ ಪ್ರತಿಯಾಗಿ ನಿತ್ಯ ಜೀವನೋಪಾಯದ ವಿಷಯಗಳನ್ನು ಮುನ್ನೆಲೆಗೆ ತಂದಿರುವ ವಿಪಕ್ಷಗಳು ಮೂಲಭೂತ ಸೌಲಭ್ಯಗಳನ್ನು ಚುನಾವಣೆ ವಿಷಯವನ್ನಾಗಿಸಿದೆ. ಇದು ಬಿಜೆಪಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಸ್ವತಃ ಪ್ರಧಾನಿ ಮೋದಿ ಪ್ರತಿನಿಧಿಸುವ ವಾರಣಾಸಿಯ ಚಿತ್ರಣವು ಬಿಜೆಪಿ ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ಬಿಜೆಪಿಯ ಬಾಯಿ ಮಾತಿನ ಅಭಿವೃದ್ಧಿ ಬಗ್ಗೆ ಜನರು ಬೇಸರಗೊಂಡಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ರಾಯ್ಬರೇಲಿ ಮತ್ತು ಅಮೇಥಿಯಲ್ಲಿ ಸೋಮವಾರ ಮತದಾನ ನಡೆದಿದೆ. ಜೊತೆಗೆ SP ಕೂಡ ಪ್ರಬಲವಾಗಿ ಚುನಾವಣಾ ಕಣದಲ್ಲಿದೆ. ಇದು ರಾಮ ಮಂದಿರದ ನೆಲದಲ್ಲಿಯೇ ಬಿಜೆಪಿಗೆ ನಡುಕ ಹುಟ್ಟಿಸ್ಬಿಟ್ಟಿದೆ. ಬಿಹಾರದಲ್ಲಿ 5 ಸ್ಥಾನಗಳಿಗೆ 54.9% ಮತದಾನ ಆಗಿದೆ. ಇದೇ ಈ ಪ್ರದೇಶದಲ್ಲಿ 2019 57.2% ಮತದಾನ ಆಗಿತ್ತು. ಇತ್ತೀಚೆಗಷ್ಟೇ ಬಿಹಾರದಲ್ಲೂ ಕೂಡ ಮೈತ್ರಿ ಸರ್ಕಾರವನ್ನು ಕೆಡವಿ ನಿತೀಶ್ ಅವರನ್ನು ತಮ್ಮ ಬುಟ್ಟಿಗೆ ಎಳ್ಕೊಂಡು ಬಿಜೆಪಿ ಸರ್ಕಾರ ರಚಿಸಿದೆ. ಈ ಅಪವಿತ್ರ ಮೈತ್ರಿಯು ಬಿಹಾರ್ ಜನರಲ್ಲಿ ಅಸಮಾಧಾನ ಹುಟ್ಟಿಸಿದೆ. ಜೊತೆಗೆ ರಾಷ್ಟ್ರೀಯ ಜನತಾ ದಳ RJD ನಾಯಕ ತೇಜಸ್ವಿ ಯಾದವ್ ಅವರು ನಿರುದ್ಯೋಗ ಮತ್ತು ವಲಸೆ ಸಮಸ್ಯೆಗಳನ್ನು ಚುನಾವಣಾ ವಿಚಾರವನ್ನಾಗಿ ಮಾಡಿಕೊಂಡಿದ್ದಾರೆ. RJD ಜೊತೆ ಕೈಜೋಡಿಸಿರುವ ಕಾಂಗ್ರೆಸ್ ಕೂಡ ತನ್ನ ಗ್ಯಾರಂಟಿಗಳ ಮೇಲೆ ಬಿರುಸಿನಿಂದ ಮುನ್ನುಗ್ತಾ ಇದೆ.
ಮೂಲಭೂತ ಸಮಸ್ಯೆಗಳ ವಿಚಾರವು ಇಂಡಿಯಾ ಮೈತ್ರಿಕೂಟಕ್ಕೆ ಬಲ ತಂದುಕೊಟ್ರೆ ಎನ್ಡಿಎಗೆ ಪ್ರತಿಕೂಲವಾಗಿದೆ. ಇನ್ನು ಒಡಿಶಾದಲ್ಲಿ 5 ಸ್ಥಾನಗಳಿಗೆ ಒಟ್ಟು 68% ಮತದಾನವಾಗಿದ್ದು 2019ರಲ್ಲಿ 72.9% ಮತದಾನ ಆಗಿತ್ತು. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ 7 ಸ್ಥಾನಗಳಿಗೆ 74.7% ಮತದಾನ ಆಗಿದೆ. ಈ ಹಿಂದೆ 80.1% ಮತದಾನ ಆಗಿತ್ತು. ಒಡಿಶಾದಲ್ಲಿ ಬಿಜು ಜನತಾದಳ ಪ್ರಬಲವಾಗಿದ್ರೆ ಬಂಗಾಳದಲ್ಲಿ ಟಿಎಂಸಿ ಗಟ್ಟಿಯಾಗಿದೆ. ಈ ರಾಜ್ಯಗಳಲ್ಲಿ ಎರಡೂ ಪಕ್ಷಗಳ ಭವಿಷ್ಯ ನಿರ್ಧರಿಸುವಲ್ಲಿ ಮಹಿಳಾ ಮತದಾರರು ನಿರ್ಣಾಯಕರಾಗಿದ್ದಾರೆ. ಉಭಯ ರಾಜ್ಯಗಳಲ್ಲಿ ಬಿಜೆಡಿ ಮತ್ತು ಟಿಎಂಸಿ ಮಹಿಳೆಯರಿಗಾಗಿ ತಂದಿರುವಂಥ ಯೋಜನೆಗಳು ಮಹಿಳೆಯರ ವಿಶ್ವಾಸವನ್ನು ಗಳಿಸಿದೆ. ಜೊತೆಗೆ ಬಿಜೆಪಿಯ ಕೋಮುವಾದಿ ರಾಜಕೀಯಕ್ಕೆ ಎರಡೂ ರಾಜ್ಯಗಳಲ್ಲಿ ನೆಲೆ ಇಲ್ಲದಂತಾಗಿದೆ. ಹೀಗಾಗಿ ಒಡಿಶಾ ಮತ್ತು ಬಂಗಾಳದಲ್ಲಿ ಬಿಜೆಪಿ 2019ರಲ್ಲಿ ಗಳಿಸಿದ ಸ್ಥಾನಗಳಿಗಿಂತ ಕಡಿಮೆ ಸ್ಥಾನಗಳಿಗೆ ಕುಸಿಯೋದು ನಿಶ್ಚಿತ ಅನ್ನೋ ಅಭಿಪ್ರಾಯ ಇದೆ. ಇನ್ನು ಜಾರ್ಖಂಡ್ನಲ್ಲಿ ಮತದಾನ ನಡೆದ 3 ಸ್ಥಾನಗಳಿಗೆ ಒಟ್ಟು 63.1% ಮತದಾನ ಆಗಿದೆ. 2019ರಲ್ಲಿ 65.6% ಮತದಾನವಾಗಿತ್ತು. ಇಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯವಿದ್ದು ಬಿಜೆಪಿಗೆ ನೆಲೆಯಿಲ್ಲ. ಅಲ್ಲದೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕಾರದಲ್ಲಿದ್ದು ಇದು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಯ ಭಾಗವಾಗಿದೆ. ಜಾರ್ಖಂಡ್ನಲ್ಲಿ ಸ್ಥಳೀಯ ಅಭಿವೃದ್ಧಿ, ಮೂಲ ಸೌಕರ್ಯಗಳೇ ಪ್ರಧಾನ ರಾಜಕೀಯ ಅಂಶವಾಗಿದ್ದು ಕೋಮುವಾದಿ ವಿಭಜಿತ ಸಿದ್ಧಾಂತಗಳಿಗೆ ನೆಲೆಯಿಲ್ಲ. ಇದು ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆ ಉಂಟು ಮಾಡುತ್ತೆ ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ಒಟ್ಟಿನಲ್ಲಿ ಈಗಾಗಲೇ 5 ಹಂತಗಳ ಮತದಾನ ಮುಗಿದಿದ್ದು 25 ರಾಜ್ಯಗಳ 428 ಸ್ಥಾನಗಳಿಗೆ ಮತದಾನ ಪೂರ್ಣಗೊಂಡಿದೆ. ಇನ್ನು 2 ಹಂತಗಳಲ್ಲಿ 115 ಸ್ಥಾನಗಳಿಗೆ ಮತದಾನ ಬಾಕಿ ಇದೆ. ಈಗಾಗಲೇ ಮತದಾನ ಮುಗಿದಿರುವ ಸ್ಥಾನಗಳಲ್ಲಿ ಬಿಜೆಪಿಗೆ ಸ್ಥಾನಗಳು ದೊರೆಯೋದಿಲ್ಲ ಅನ್ನೋ ಅಭಿಪ್ರಾಯಗಳು ದೇಶದಾದ್ಯಂತ ವ್ಯಕ್ತವಾಗ್ತಾ ಇದೆ. ಈ ನಡುವೆ ಪ್ರಧಾನಿ ಮೋದಿ ಮತ್ತೆ ಪ್ರಧಾನಿ ಆಗೋದಿಲ್ಲ, ಎನ್ಡಿಎ ಅಧಿಕಾರಕ್ಕೆ ಬರೋದಿಲ್ಲ, ಮಿಗಿಲಾಗಿ ಎನ್ಡಿಎ ಈ ಬಾರಿ 195 ಸ್ಥಾನಗಳನ್ನು ಸಹ ದಾಟೋದಿಲ್ಲ ಅಂತ ಹಲವಾರು ಸಮೀಕ್ಷೆಗಳು, ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಇದು ಬಿಜೆಪಿಯಲ್ಲಿ ಆತಂಕ ಹುಟ್ಟಿಸಿದೆ. ಮುಂದಿನ ಅಧಿಕಾರ ಯಾರದ್ದಾಗಲಿದೆ? ಜೂನ್ 4ರವರೆಗೆ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.